ಜಾತಿಯ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಮತ್ತು ರಾಜ್ಯಾಧ್ಯಕ್ಷರಾದಂಥ ಸಿ ಎಂ ಇಬ್ರಾಹಿಂ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರು, ಎಚ್ ಡಿ ರೇವಣ್ಣ ಅವರು, ನಮ್ಮ ಸಂಸದ ಪ್ರಜ್ವಲ್ ರೇವಣ್ಣ ಅವರು, ಸೂರಜ್ ರೇವಣ್ಣ ಅವರು ಹಾಗೂ ಭವಾನಿ ಮೇಡಮ್ ಎಲ್ಲ ಆಶೀರ್ವಾದದೊಂದಿಗೆ ಮತ್ತು ಜಾತ್ಯತೀತ ಜನತಾ ದಳ ಪಕ್ಷದಿಂದ ನನ್ನ ಅಭ್ಯರ್ಥಿಯಾಗಿ ನಾನು ಕೂಡ ಗೆಲ್ಲುವಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು ಎಲ್ಲ ಸೇರಿ ನಾವು ಒಗ್ಗಟ್ಟಿನಿಂದ ಚುನಾವಣೆ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಸರ್. ಎರಡೂವರೆ ತಿಂಗಳ ಈ ಒಂದು ಕಾಯುವಿಕೆ ಹೇಗಿತ್ತು ಸರ್? ಖಂಡಿತವಾಗ್ಲೂ ನಿರ್ವಹಣೆ ಕಡೆ ಭರವಸೆ ಇತ್ತು. ಕಾರ್ಯಕರ್ತರು ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಮಾಡಿದಂಥ ಒಂದು ಒಳ್ಳೆಯ ಕೆಲಸಗಳು ಮತ್ತು ಅವರು ಗುಣ ಗೊತ್ತು ಎಲ್ಲ ನಮ್ಮ ಹಾಸನದ ಜನತೆಯವರು ಪ್ರೀತಿ ವಿಶ್ವಾಸ ಇಟ್ಟಿರೋದ್ರಿಂದ ನಾನು ಕೂಡ ಕೆಲವೊಂದು ಕಡೆ ವಿಶ್ವಾಸ ಇತ್ತು ಪಕ್ಷ ನನಗೆ ಅಭ್ಯರ್ಥಿಯಾಗಿ ಮಾಡ್ತಾರೆ ಅಂತ. ಈ ನಿಟ್ಟಿನಲ್ಲಿ ಇವತ್ತು ಭಾಳ ಸಂತೋಷದಿಂದ ಎಲ್ಲ ನಮ್ಮ ಕಾರ್ಯಕರ್ತರು, ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ಇನ್ನೊಂದು ಆಚರಣೆಯನ್ನು ಎಲ್ಲ ಖುಷಿಯಿಂದ ಇದು ಮಾಡ್ತಾರೆ. ಸರಿ, ರೇವಣ್ಣವರು ಕುಮಾರಣ್ಣವರು ಒಗ್ಗಟ್ಟಿನಿಂದ ಒಟ್ಟಿಗೆ ಪ್ರಸ್ತುತ ಮಾಡಿದ್ದಾರೆ. ರೇವಣ್ಣ ಸಾಹೇಬರು ಹಲವಾರು ಹೇಳಿದ್ದಾರೆ ಮತ್ತು ನಮ್ಮ ಅವರ ಕುಟುಂಬ ನೋಡೋಕ್ಕೆ ಯಾರು ಕೂಡ ಸಾಧ್ಯವಿಲ್ಲ ಅಂತ ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೇತೃತ್ವದಲ್ಲೇ ಹಾಸನ ವಿಧಾನಸಭಾ ಕ್ಷೇತ್ರ ಚುನಾವಣೆ ನಡೆಯುತ್ತೆ. ಸರಿ, ಕೊನೆ ಕ್ಷಣ ಟಿಕೆಟ್ ಅನ್ನೋದು ಸಾಕಲ್ಲ, ಭಾಳ ಒಂದು ಸಂತೋಷದ ಸಂದರ್ಭ ಅದು ಹೇಳಕ್ಕೆ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆದ್ಯ ಇರೋಂಥ ಖುಷಿ ಮತ್ತು ಕ್ಷಣಗಳು. ಸರ್, ಪ್ರೀತಮ್ಗೌಡರು ಕೂಡ ಸನ್ಮಾನ್ಯ ಶಾಸಕರು ಹಿಮಾವತಿನವ್ರದ್ದು ಮತ್ತು ಹೊಳೆ ಸುಪ್ರಿಯದವರು ಹೆದರಬೇಕು ಜನಸಂಘ ನೋಡಿ ಅಂತ ಅಂತ ಜನನ್ನ ನಾವು ಹಲವಾರು ಬಾರಿ ನಮ್ಮ ಸನ್ಮಾನ್ಯ ದೇವೇಗೌಡರ ಸಮುದ್ರದಲ್ಲಿ ರೇವಣ ಸಮುದ್ರ ನಾವು ನೋಡಿದ್ದೀವಿ. ಹಾಗಾಗಿ ನಮ್ಮ ಸಿ ಎಂ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಅದು ತಂದ ಜನ ಬಂದ ಜನ ಅಲ್ಲ. ಖಂಡಿತವಾಗ್ಲೂ ತಮಗೆಲ್ಲರೂ ನಾನು ಅವ್ರದ್ರ ಬಗ್ಗೆ ನಾನು ದುರಹಂಕಾರದ ಹೇಳಿಕೆಗಳು ಅವೆಲ್ಲ ನಾವು ಹೇಳೋಕ್ಕೋಗಲ್ಲ. ಇವತ್ತು ಹಾಸನದ ಚುನಾವಣೆ ಇವತ್ತು ದುರಹಂಕಾರ ಹಣಬಲ ಹಣಬಲ ಮತ್ತು ಪ್ರೀತಿ ವಿಶ್ವಾಸದ ವಿರುದ್ಧ ಒಂದು ಚುನಾವಣೆ ಎದುರಿಸುತ್ತೆ. ಇದರಲ್ಲಿ ಆತ್ಮವಿಶ್ವಾಸ ಇದೆ. ಖಂಡಿತವಾಗ್ಲೂ ಹಾಸನ ಜನತೆ ಒಂದು ವಿಶ್ವಾಸಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆಯನ್ನು ಕೊಟ್ಟು ಮತ್ತು ಸ್ವಾಭಿಮಾನಕ್ಕೆ ಬೆಲೆಯನ್ನು ಕೊಡ್ತಾರೆ ಅಂತ ಇವತ್ತು ಖಂಡಿತವಾಗ್ಲೂ ನಾವು 100ಕ್ಕೆ 100 ಭಾಗ ನಾವು ಚುನಾವಣೆ ಗೆದ್ದೇಗೆಲ್ಲರಿ. ಸದ ಚುನಾವಣೆ ನಿಮ್ಮ ತಂದೆ ಅಭ್ಯರ್ಥಿಯಾಗಿ ನಾವು ಕೂಡ ನಮ್ಮ ತಂದೆ 6 ಬಾರಿ ಚುನಾವಣೆಯನ್ನು ಹಾಸನ ಕ್ಷೇತ್ರದಲ್ಲಿ ಎದುರಿಸಿದ್ದಾರೆ. 4 ಬಾರಿ ಶಾಸಕರಾಗಿ ಕಳೆದ ಬಾರಿ ಕೆಲವೊಂದು ಕಡೆ ವ್ಯತ್ಯಾಸಗಳು ನಮ್ಮಲ್ಲೂ ಕೂಡ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅಲ್ಪಸಂಖ್ಯಾತ ಮತಗಳು ಕೂಡ ವ್ಯತ್ಯಾಸಗಳಾಗಿರ್ಬೋದು, ಅವರೆಲ್ಲ ದುಡ್ಡಿಸ್ಕೊಂಡು ನಾವು ಎಲ್ಲರನ್ನ ಒಗ್ಗಟ್ಟಿನ ತಗೊಂಡೋಗಿ ಈ ಸತಿ ಚುನಾವಣೆಯನ್ನು ಎದುರಿಸ್ತೀವಿ ಸರ್. ಸರ್, ವಿಶೇಷವಾಗಿ ಬೆಂಗಳೂರು ಕೂಡ ದೇವೇಗೌಡ ಸಾಹೇಬರು, ಸಿ ಎಂ ಇರುವ ರೇವಣ್ಣ ಸಾಹೇಬರು ಕೂಡ ಖಂಡಿತವಾಗ್ಲೂ ನಾನೆಲ್ಲರಿಗೂ ಚುನಾವಣೆಯಾಗಿರ್ತೀನಿ. ಮೊದಲನೇ ಪಕ್ಷಕ್ಕೆ ನಾನು ಅವತ್ತಿಂದ ಇವತ್ತವರೆಗೂ ಹೇಳ್ತಾ ಇದ್ದೀನಿ, ಚುನಾವಣೆ ಈ ಸತಿ ನಾವು ಯಾವುದೇ ನಮ್ಮ ಪಕ್ಷದಲ್ಲಿ ಯಾರಿಗೆ ಕೂಡ ಕೊಟ್ಟರು ಕೂಡ ನಾನು ಪಕ್ಷದಲ್ಲಿ ನಿಯತ್ತಿನಿಂದ ಪ್ರಾಮಾಣಿಕತೆ ಮಾಡ್ತೀವಿ ಅಂತ ಅದೇ ನಾವು ನಿಟ್ಟಿನಲ್ಲಿ ಇವತ್ತು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ಕೊನೆಯದಾಗಿ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಎಲ್ಲರೂ ನಮಸ್ಕಾರ ಹೇಳ್ತಾ ಭಾಳ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಭಾಳ ಒಂದು ಸಹಕಾರ ಮಾಡಿ ಇವರೆಗೂ ನಮ್ಮನ್ನು ತಗೊಂಡು ಸರ್, ನಿಮಗೆ ಪ್ರಬಲ ಪೈಪೋಟಿ ಕೊಟ್ಟಿದ್ದು ಭೇಟಿ ಮಾಡ್ತಾರೆ ಯಾವಾಗ ಸರ್? ಪ್ರಬಲ ಪೈಪೋಟಿಯಿಂದ ನಾನು ಹೇಳಲ್ಲ, ಎಲ್ಲ ನಮ್ಮ ಪಕ್ಷದಲ್ಲಿ ಹಿರಿಯರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಮಾಡಿರ್ತಾರೆ. ಭವನಕ್ಕವರು ಕೂಡ ಆಶೀರ್ವಾದದಿಂದ ನಾನು ಇವತ್ತು ಚುನಾವಣೆ ಎದುರಿಸಿದ್ದೇನೆ.